ಹೇಳಿ ಸರ್. ಈಗ ಬಂಡೀಪುರ ಅದ್ರ ಬಗ್ಗೆ ಸರ್ ಖುಷಿ ಆಗುತ್ತೆ. ಒಂದೇನಂದ್ರೆ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಒಂದು ಕಾಡಷ್ಟು ಚೆನ್ನಾಗಿದೆ. ಬಟ್ ಒಂದೇನಾಯ್ತು ಈಗ ಹತ್ಕೊಂಡಿರೋದ್ರಿಂದ ಇನ್ ನೆಕ್ಸ್ಟ್ ನಾವು ಮೋಸ್ಟ್ಲಿ ಈ ಥರ ಫೋಟೋಗ್ರಫಿ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಆ ಕಡೆಗೆಲ್ಲ. ಸರ್ ಒಂದೇನಂದ್ರೆ ನೀಡ ಪೇಷನ್ಸ್, ಅದಕ್ಕೆ ಎಷ್ಟು ನೀವು ಪೇಷನ್ಸ್ ಆಗಿರ್ತೀರಾ ಅಷ್ಟು ಇದೆಲ್ಲ ಮಾಡ್ಬೋದು. ಸಿನಿಮಾದಲ್ಲ ಆಮೇಲೆ ಮಾತಾಡಿ, ಬರೀ ಒನ್ ಟಾಪಿಕ್ ಅಟ್ ಎ ಟೈಮ್ ಸರ್ ಅಷ್ಟೇ. ಸರ್ ಈಗ ಒಂದು ಹೆಚ್ಚು ಕಮ್ಮಿ ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಅಷ್ಟೇ. ಸರ್ ಇಲ್ಲ ಸರ್, ಬರೀ ಕಬ್ಬನಿ ಒಂದು ಮಾಡಿದ್ವಿ ಅಷ್ಟೇ. ಕಬ್ಬನಿ ಆದಮೇಲೆ ಕೊಚ್ಚಿನಲ್ಲಿ ಕಟ್ಟೆಕಾಡು ಅಂತಿದೆ ಅಲ್ಲಿ ಮಾಡಿದ್ವಿ. ಬೋಟಿಂಗ್ ಎಲ್ಲ ಸರ್ ಹೋಗಿದ್ದೆ ಸರ್. ಇಲ್ಲ ಇಲ್ಲ, ಅಲ್ಲಿ ಫೋಟೋಗ್ರಫಿ ಮಾಡಕ್ಕೆ ಹೋಗಲಿಲ್ಲ ಸರ್, ಬರೀ ಕಾಡು ನೋಡಕ್ಕೆ ಹೋಗಿದ್ದೆ ಅಷ್ಟೇ. ಸರ್ ಒಂದೇನಂದ್ರೆ ಅದೇ ಒಂದಲ್ವ ಸರ್, ಅದಿದ್ರೆ ನಾವೆಲ್ಲ ಅಲ್ವಾ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಅಮೇಝಿಂಗ್ ದಟ್ ಬರ್ಡ್ ಗಿವ್ಸ್ ಲಾಟ್ ಆಫ್ ಥಿಂಗ್ಸ್. ಸಂಸಾರ ಆಮೇಲೆ ಎಕೋಸಿಸ್ಟಮ್ ಫೋಟೋಗ್ರಾಫ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ವೆರಿ ಶಾರ್ಪ್. ಕ್ಯಾನ್ವಾಸ್ ಪ್ರಿಂಟ್ ಅಲ್ಲಿ ಸರ್ ನಾನು ನೋಡಿದಾಗ ತುಂಬ ಎಲಿಗೆಂಟ್ ಲುಕ್ ಬರ್ತದೆ ನಿಮಗೆ, ವಿಭಯ ಕಲರ್ಸ್ ಎಲ್ಲ ಎತ್ತಿ ಕಾಣುತ್ತೆ. ಯಾಕೆ ಅಂದ್ರೆ ಮುಗಿಸಿ ನೋಡ್ತಾರೆ ಎಷ್ಟೋ ಜನ, ಮುಗಿಸಿ ಕಾಲಗಳು ನೋಡೋಕ್ಕಾಗಲ್ಲ. ನೀವು ಅದೇ ರೀತಿ ಜೈಂಟ್ಸ್ ಮೀರಲು ಕೆಲವೆಲ್ಲ ಕಾಲಗಳದ್ದು ವಿಶೇಷತೆ ಇರ್ತದೆ, ಕರಡಿ ಕಾಲ್ ನೋಡೋಕ್ಕಾಗಲ್ಲ. ಎಲ್ಲ ಹಾಕಲು ತೆಗೆದು ಇವ್ರು ಟಾಯ್ಲೆಟ್ ಮಾಡಿದ್ರು ನಾ ವೈಟ್ ಆಗಿ ಸಿಕ್ಕಿದೆ ನನಗೆ. ಯಾಕೆಂದ್ರೆ ನನ್ನ ಇಲ್ಯುಮಿನೇಷನ್ ಏನ್ ಮಾಡ್ತದೆ, ಈಗ ಬೈಸನ್ನು ಅಷ್ಟೇ ಗೌರವ ಟಾಯ್ಲೆಟ್ ಮಾಡ್ತಾ ಇರ್ತದೆ. ಬಿಕಾಸ್ ಈಚ್ ಫೋಟೋಗ್ರಾಫಿ ಕನ್ವೆ ಕಮ್ಯುನಿಕೇಟ್ಸ್ ಲಾಟ್ ಆಫ್ ಮೆಸೇಜ್. ಫೀಮೇಲ್ ಸಿಕ್ಕಿಲ್ಲ ಸರ್, ಫೀಮೇಲ್ ಇತ್ತು.
ಕಲರ್ಸ್ ಇಲ್ಲ ಅದಕ್ಕೆ ಸರ್. ಅಂದ್ರೆ ಸರ್ ಬ್ಯಾಕ್ ಬಟ್ ಒಂದೇನೋ ಒಂದೇ ಪರ್ಚ್ ಮಿಸ್ ಇನ್ ಬರ್ಡ್ಸ್ ತಗೊಳ್ಳಿ, ಇನ್ ಅನಿಮಲ್ಸ್ ತಗೊಳ್ಳಿ, ಮೇಡ್ ಇಸ್ ಬ್ಯೂಟಿಫುಲ್, ಇನ್ ಹ್ಯೂಮನ್ ಬೀಯಿಂಗ್ಸ್ ವೈ ಇಟ್ ಇಸ್ ಆಪೋಸಿಟ್ ಆಗ್ಬಿಟ್ಟಿದೆ ಸರ್ ಅಂತ ಅನ್ಕೊಳ್ತೀರಿ, ಬಟ್ ಆಕ್ಚುಲಿ ಮೇಲ್ ಇಸ್ ಬ್ಯೂಟಿಫುಲ್. ಬಟ್ ಇಟ್ ಇಸ್ ಅವರ್ ವಿಷಯ ಸರ್. ಅವಾಗೆ ಹೇಳೋದು ಈಗ ಲಯರ್ ತಗೊಳ್ತೀರಿ ಮೇಲ್, ಟೈಗರ್ ತಗೊಳ್ಳಿ ಮೇಲ್. ಈಗ ಈ ರೆಡ್ ಮೂನಿ ಕ್ಲಾಸಿಕಲ್ ಎಕ್ಸಾಂಪಲ್ ಅದಲ್ಲಿ ಫೀಮೇಲ್ ರೆಡ್ ಮೂನಿ ಇಟ್ಬಿಟ್ರೆ ಎಲ್ಲರೂ ಹೇಳೋದು ಮೇಲ್. ಯಾವ ರೀತಿ ಎನಿಥಿಂಗ್ ಯು ಟೇಕ್, ಎನಿಥಿಂಗ್ ಯು ಟೇಕ್. ಚಿತ್ರಗಳನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಶಾರ್ಟ್ಲಿ ನಮ್ಮ ವೈಲ್ಡ್ ಲೈಫ್ ಡೇ ಬರ್ತಾ ಇದೆ ನಾಳಿದ್ದು. ಇದನ್ನು ಹೆಚ್ಚು ಹೆಚ್ಚು ನಮ್ಮ ನನ್ನ ಸ್ಟೂಡೆಂಟ್ಸು ಪ್ರಯೋಜನ ಪಡೆದುಕೊಳ್ಬೇಕು. ಒಂದು ಪಿಕ್ಚರು ಸಾವಿರ ವರ್ಡ್ಸನ್ನು ಹೇಳುತ್ತೆ ಅಂತಾರೆ. ಅದರ ಪರಿಸರನ ಹೇಳುತ್ತೆ, ಅದರ ದೃಷ್ಟಿನ ಹೇಳುತ್ತೆ, ಅನಿಮಲ್ ಬಿಹೇವಿಯರ್ ಹೇಳುತ್ತೆ, ಇವೆಲ್ಲ ಸಿ. ಒಟ್ಟಾರೆ ವನ್ಯಜೀವಿ ಛಾಯಾಚಿತ್ರ ತೆಗೆಯೋದು ಸುಮಾರು ಗಂಟೆಗಳು ವೇಸ್ಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀರಿ. ಆದರೆ ಅದರಿಂದ ಪಾಠನೂ ಕಲ್ತಿರ್ತಾರೆ ಅವರು ಆ್ಯಸ್ ಎ ಛಾಯಾಗ್ರಾಹಕರು. ದರ್ಶನ್ ಅವರ ಛಾಯಾಗ್ರಾಹಕ ತುಂಬ ಅದ್ಭುತ. ಇದನ್ನು ಹೆಚ್ಚು ಹೆಚ್ಚು ನಮ್ಮ ಸ್ಟೂಡೆಂಟ್ಸು ವಿದ್ಯಾರ್ಥಿ ವಿದ್ಯಾರ್ಥಿನಿ ಮೈಸೂರಿನಲ್ಲಿ ಇರತಕ್ಕಂಥವರು ಅದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು. ವನ್ಯಜೀವಿಗಳ ಬಗ್ಗೆ ಕಾಳಜಿ ಇರಬೇಕು, ಕಾಡನ್ನು ಬೆಂಕಿಯಿಂದ ಸಂರಕ್ಷಣೆ ಮಾಡಬೇಕು ಅಂತ ನಾನು ಈ ಹೊತ್ತಿನಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಾವು ಈಗಲೂ ಮಾಡ್ತಾ ಇದ್ದೀರಿ, ಹಿಂದೇನು ಮಾಡ್ತಾ ಇದ್ದೀರಿ, ಒಂದು 20 ವರ್ಷದಿಂದ ತುಂಬ ಕಷ್ಟದ. ಆವಾಗ ಫಿಲ್ಮ್ ರೋಲು ಇದ್ದಿದ್ದಂಥ ಕಾಲ, ಈಗ ಡಿಜಿಟಲ್ ತುಂಬ ಸಾಕಷ್ಟು ಅಡ್ವಾನ್ಸ್ ಆಗಿದೆ. ಆಗ ಒಂದು 36 ಫಿಲ್ಮ್ಸನ್ನು ನಾವು ತೆಗೆದ್ರೆ ಒಂದೋ ಎರಡೋ ಚೆನ್ನಾಗಿ ಬಂದಿರೋದು. ಅದನ್ನು ಡೆವಲಪ್ ಮಾಡಬೇಕಾಗಿತ್ತು, ಪ್ರೊಸೆಸ್ ಮಾಡಬೇಕಾಗಿತ್ತು, ತಗೊಂಡಾಗ ಪ್ರಿಂಟ್ ಹಾಕ್ಸ್ಬೇಕು. ಪ್ರಿಂಟ್ ಹಾಕ್ಸಿ ನೋಡಿದ ಮೇಲೇ ಚೆನ್ನಾಗಿ ಗೊತ್ತಾಗ್ತಾ ಇದ್ದು ಯಾವ ಚೆನ್ನಾಗಿ ಬಂದಿದೆ, ಶಾರ್ಪ್ ಬಂದಿದೆಯಾ ಇಲ್ಲ ಅಂತ. ಸೊ ಹಳೆ ಛಾಯಾಗ್ರಾಹಕರು ಇದ್ದಾರೆ ಇಲ್ಲಿ, ತಿಪ್ಪೇಸ್ವಾಮಿ ಅಂತಿದ್ದಾರೆ, ಅವರೆಲ್ಲ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ನನ್ನ ಫಸ್ಟ್ ಫೋಟೋಗ್ರಾಫ್ ಅಂದರೆ 3 ಟೈಗರ್ ಕಬ್ಸ್ ಇನ್ ಡೆನ್. ನಾನು BRT ಡೈರೆಕ್ಟರ್ ಇದ್ದೆ 2000-2001. ಆಗ ತೆಗೆದಂಥ ಚಿತ್ರ ತುಂಬ ಅದ್ಭುತವಾಗಿದೆ. ಅದು ಆಗ ಏಷ್ಯಾ ಎಲಿಫೆಂಟ್ ಸಾಕಷ್ಟು ಇದರಲ್ಲಿ ತುಂಬ ಚೆನ್ನಾಗಿದೆ. ಸಾಕಷ್ಟು ಎಲ್ಲ ನಮ್ಮ ಮಕ್ಕಳೇ, ನಾವು ತೆಗೆದಂಥ ಛಾಯಾಚಿತ್ರಗಳು ಎಲ್ಲ ನಮ್ಮ ಮಕ್ಕಳೇ, ತುಂಬ ಚೆನ್ನಾಗಿರ್ತದೆ. ಈಗ ಅಡ್ವಾನ್ಸ್ ಆಗಿರ್ತದೆ. ಸೊ ಆದಷ್ಟು ಮಕ್ಕಳು ಇದರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದನ್ನು ಪ್ರಯೋಜನವನ್ನು ಪಡೆದುಕೊಳ್ಬೇಕಂತ ನಾನು ಈ ನಿಟ್ಟಿನಲ್ಲಿ ಕೇಳ್ಕೊಳ್ತೀನಿ. ಯಾವುದಲ್ಲಿ ಆಕ್ಚುಲಾಗಿ ಫಸ್ಟ್ ಒನ್ ಅಂಡ್ ದ ಇದು ನಮ್ಮ ಹುಲಿ ಟೈಗರ್ ತೋರಿಸ್ತಾ ಇದೆ, ಮಾನ್ಸೂನಲ್ಲಿ ತೆಗೆದಿರ್ತಕ್ಕಂಥ ಚಿತ್ರ. ಆಮೇಲೆ ಬ್ಯಾಕ್ ಲೈಟ್ ನಮ್ಮ ಇದು ಚೀತಲ್ಲಿದೆ. ಆಮೇಲೆ ಕರಡಿ, ಕರಡಿ ದೂರಕ್ಕಿದ್ರು ಸಹ ಅಷ್ಟೊಂದು ಇದಿಲ್ದಿದ್ರು ಸಹ ಅದು ಜಾಂಬು ಅಂತ ಯಾವ ರೀತಿ ನಿಂತ್ಕೊಳ್ತಾನೆ, ಯಾವ ರೀತಿ ಚಪ್ಪಾಳೆ ತಟ್ತಾನೆ ಅನ್ನೋದನ್ನು ತೋರಿಸ್ತಾ ಇದೆ. ಮತ್ತು ಕಾಡಿನ ದೃಶ್ಯನ ಹೇಳ್ತಾ ಇದೆ. ಮತ್ತು ಯಾವ ಸೀಸನ್ನಲ್ಲಿ ತೆಗೆದಿದ್ದಾರೆ, ಮಾನ್ಸೂನ್ ಮಳೆಗಾಲದಲ್ಲಿ ತೆಗೆದಿರ್ತಕ್ಕಂಥ ಚಿತ್ರ ಅದು. ಸಾಕಷ್ಟು ಎಲ್ಲ ಚೆನ್ನಾಗಿದೆ, ಪ್ಯಾಂಥರ್ಸ್ ಚೆನ್ನಾಗಿದ್ದಾವೆ, ಬರ್ಡ್ಸ್ ಅಂತೂ ಅದ್ಭುತವಾಗಿದ್ದಾವೆ. ಸಿ ತುಂಬ ಚೆನ್ನಾಗಿದೆ. ಈಗಾಗಲೇ ಹೇಳಿದೆ ರೆಡ್ ಮುನಿಯ ತುಂಬ ಚೆನ್ನಾಗಿ ಬಂದಿತ್ತು, ಸಾಕಷ್ಟು ಪ್ಯಾಂಥರ್ಸು. ಸಿ ಅದ್ಭುತ. ನಾರಾಯಣ ಸ್ವಾಮಿ ಅಂತ. ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು 3 ದಿವಸ, ಇವತ್ತು 3 ಡೇಸ್ ಏನಿದೆಯೋ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅಂಗವಾಗಿ ದರ್ಶನ್ ಅವರು ಸ್ವತಃ ಅವರು ಫಾರೆಸ್ಟ್ಗೆ ಹೋಗಿಬಿಟ್ಟು ತೆಗೆದಿದ್ದ ಫೋಟೋಗಳನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದಿ. ಅವರು ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ದಿ, ತಮ್ಮೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಏನು 2 ಅಬ್ಜೆಕ್ಟಿವ್ ಇದೆ, ಒಂದು ಫಾರೆಸ್ಟ್ ಕನ್ಸರ್ವೇಷನ್ಗೂ ಸಂಬಂಧಪಟ್ಟ ಎಷ್ಟು ಒಳ್ಳೆ ಫಾರೆಸ್ಟ್ ಇದೆ, ಈ ಫಾರೆಸ್ಟ್ ವಿಶಿಷ್ಟತೆ ಎಲ್ಲ ಜನರಿಗೆ ಮಕ್ಕಳಿಗೆ ಎಲ್ಲ ತಲುಪಬೇಕು ಅಂತ ಅವ್ರಿಗೆ ಉದ್ದೇಶ ಇದೆ. ಇನ್ನೊಂದು ಉದ್ದೇಶ ಏನಂದರೆ ಇದರದಿಂದ ಬಂದ ಏನು ದುಡ್ಡು ಪ್ರೊಸೀಡ್ಸ್ ಏನಿದ್ದಾವೆ ಅದು ಫಾರೆಸ್ಟ್ ಕನ್ಸರ್ವೇಷನ್ಗೆ MMLs ಸ್ಯಾಂಕ್ಚುರಿಗೆ ಕೊಡಬೇಕು ಅಂತ ಅವರು ಒಂದು ವರ್ಷದಿಂದನೇ ಅವರು ಪ್ಲಾನ್ ಇಟ್ಟುಕೊಂಡಿದ್ರು. ಸೊ ಅದಕ್ಕೂ ಕಾರಣ ಅವರು ಇವತ್ತು ಬಂದಿದ್ದರು. ಇದರಲ್ಲಿ ನಾವೆಲ್ಲ ನೋಡಿದ್ವಿ, ಎಲ್ಲ ಆಲ್ ದ ಟೈಪ್ಸ್ ಆಫ್ ದಿ ಫೋಟೋಗ್ರಾಫ್ಸಿ ಬೆಸ್ಟ್ ಕ್ವಾಲಿಟಿ ಮಾಡಿದರು. ಸೊ ಇಟ್ ಈವನ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸೂ ಆಶ್ಚರ್ಯ ಆಯಿತು ಕೆಲವು ಫೋಟೋ ನೋಡಿ. ಅದು ನ್ಯಾಚುರಲ್ ಹ್ಯಾಬಿಟೆಟ್ನಲ್ಲಿ ಆ್ಯನಿಮಲ್ಸ್ ಯಾವ ರೀತಿಯಲ್ಲಿ ಇರ್ತವೆ ಅದೆಲ್ಲ ತೆಗೆದಿದ್ರು, ಅದು ಇಂಟ್ರ್ಯಾಕ್ಷನ್ಸು ತೆಗೆದಿದ್ರು. ಫಾರೆಸ್ಟ್ಗೂ ನಮಗೂ ಯಾವ ರೀತಿಯಲ್ಲಿ ಬಾಂಧವ್ಯ ಇರಬೇಕು ಅಂತ ಎಲ್ಲ ಫೋಟೋ ತೆಗೆದಿದ್ರು. ವನ್ಯಜೀವಿಗಳ ಬಗ್ಗೆ
ಇಂಪಾರ್ಟೆನ್ಸ್ ಬಗ್ಗೆ ಎಲ್ಲ ಫೋಟೋ ತೆಗೆದಿದ್ರು. ಇದೆಲ್ಲ ಕಾರಣದಿಂದ ನಮ್ಗೇನಾಗುತ್ತೆ ಅಂದರೆ ಎವ್ರಿ ಸಿಟಿಸನ್ ಒಂದು ರೆಸ್ಪಾನ್ಸಿಬಲ್ ಇರಬೇಕು, ಎರಡು ಆಬ್ಜೆಕ್ಟಿವ್ ಇರಬೇಕು. ನಮ್ಮ ಸ್ವಂತ ಬೆಲವ ಗ್ರೋತ್ಗೂ ಸಮಾಜಕ್ಕೂ ನಾವು ಏನು ಕೊಡಬೇಕು ಅಂತ ಇದಿರ್ತದಲ್ಲ, ಅದೆಲ್ಲ ನಾವು ಕಲ್ಕೊಂಡ್ಬೇಕು ದರ್ಶನ್ ಅವ್ರ ಕಡೆದಿಂದ. ಯಾಕಂದರೆ ಅವರು ಇಷ್ಟು ದುಡ್ಡು ಖರ್ಚು ಮಾಡೋದು, ಇಷ್ಟು ಎಫರ್ಟು ಮಾಡ್ತಾ ಇದ್ದು, ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಆಗಲಿ ಅಂತ ಉದ್ದೇಶದಿಂದ ಮಾಡ್ತಾ ಇದ್ದು. ಸೊ ಐ ಕಂಗ್ರ್ಯಾಚುಲೇಟ್ ಹಿಮ್ ಆ್ಯಂಡ್ ನಾವು ಇಲ್ಲಿ ಬಂದು ಕರೆದು ಇಲ್ಲೆಲ್ಲ ನೋಡ್ಲಿಕ್ಕೆ ನಮಗೆ ಎಲ್ಲ ಖುಷಿಯಾಯಿತು. ಇವತ್ತು ನಾಳೆ ನಾಡಿದ್ದಿದ್ದಂದ್ರೆ ಮಕ್ಕಳು ಬರ್ತಾರೆ, ಮಕ್ಕಳು ಬರ್ತಾರೆ ಬೇರೆ ಬೇರೆ ಕಾಲೇಜ್ ಸ್ಕೂಲ್ಸ್ದಿಂದ. ಇದೆಲ್ಲ ಜನರಿಗೂ ತಲುಪುತ್ತದೆ, ಮಕ್ಕಳಿಗೂ ತಲುಪುತ್ತದೆ. ಆವಾಗ ಏನಾಯ್ತು ಅಂದರೆ ಮೋರ್ ಆ್ಯಂಡ್ ಮೋರ್ ಕನ್ಸರ್ವೇಷನ್ ಆಗುತ್ತದೆ. ಅದಕ್ಕೂ ನಾವೆಲ್ಲರೂ ಒಂದು ಸಮಾಜ, ಈಗ ನಾವೆಲ್ಲ ಬಂದಿಪೂರ್ನಲ್ಲಿ ಫೈರ್ ನೋಡ್ತಾ ಇದ್ದೀವಿ. ನಮ್ಮ ಈ ಫಾರೆಸ್ಟು ವನ್ಯಜೀವಿ ಸಂಪತ್ತು ಎಷ್ಟೋ ವಿಶಿಷ್ಟತೆ ನಮ್ಗೆ ಗೊತ್ತಿಲ್ಲದ ಅಂದರೆ ಬೆಂಕಿ ಹಾಕೋದು ಬೇರೆ ಬೇರೆ ಎಲ್ಲ ತೊಂದರೆ ಕೊಡೋದು ಇರ್ತದೆ. ಅದಕ್ಕೋಸ್ಕರನೇ ಈ ವನ್ಯಜೀವಿಗಳ ವಿಶಿಷ್ಟತೆ ಫಾರೆಸ್ಟ್ ವಿಶಿಷ್ಟತೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು, ಅದು ನಮಗೂ ಒಳ್ಳೆ ಆಗ್ತಾ ಇದೆ. ಸೊ ಅವರು ತಮ್ಮೆಲ್ಲರಿಗೂ ಗೊತ್ತೇ, ಅವರು ಅರಣ್ಯ ಇಲಾಖೆ ರಾಯಭಾರಿ ಆಗಿದ್ದರು. ರಾಯಭಾರಿಯಾಗಿ ಒಂದು ಫಿಲ್ಮ್ ಸ್ಟಾರು ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇದು ಎಲ್ಲ ಅವರಿಗೆ ನಾವು ಕೃತಜ್ಞತೆ ನಾವೆಲ್ಲರೂ ಹೇಳಬೇಕು, ಒಂದು ಸಮಾಜ ಎಲ್ಲರೂ ಸೇರಿಕೊಂಡು. ಥ್ಯಾಂಕ್ ಯು ವೆರಿ ಮಚ್. ನಾನು DFO MMLS ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏಡುಕೊಂಡಲು.